ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಪ್ರಕರಣ ಕೇವಲ ರಾಜ್ಯದಲ್ಲಷ್ಟೇ ಚರ್ಚೆ ಆಗ್ತಾ ಇಲ್ಲ, ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಅಮಿತ್ ಶಾ ಮೊದಲ ಬಾರಿಗೆ ಇತಿಹಾಸದ ಬಗ್ಗೆ ಮಾತನಾಡಿದ್ದಾರೆ. ಪ್ರಜ್ವಲ್ ಮೇಲಿನ ಆರೋಪಗಳು ಗಂಭೀರವಾದದು, ಸಹಿಸೋಕೆ ಸಾಧ್ಯವಿಲ್ಲ. ಮಹಿಳೆಯರನ್ನ ಅವಮಾನಿಸುವವರನ್ನ ನಾವು ಸಹಿಸೋದಿಲ್ಲ. ಮೈತ್ರಿ ಪಕ್ಷ ಜೆಡಿಎಸ್ ಪ್ರಜ್ವಲ್ ವಿರುದ್ಧ ಕ್ರಮಕ್ಕೆ ಮುಂದಾಗಲಿದೆ. ಪ್ರಜ್ವಲ್ ವಿರುದ್ಧ ಕಠಿಣಾತಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ, ಸ್ಪಷ್ಟವಾಗಿದ್ದೀವಿ ನಾವು ಅಂತ ಅಮಿತ್ ಶಾ ಮಾತನಾಡಿದ್ದಾರೆ. ಶ್ರೀ ರೇವಣ್ಣ ಕಾ ಜೊ ಸಮಾಚಾರ ಸಮಾಚಾರ ಪತ್ರೋ ಮೇ ಔರ್ ಚನಲೋ ಮೇ ಚಲ್ ರಹಾ ಹೈ ವೋ ಬಿಲ್ಕುಲ್ ಆಘಾತಜನಕ ಹೈ. ऐसा सहन किया ही नहीं जा सकता. और भारतीय जनता पार्टी का स्टैंड बहुत स्पष्ट है, हम देश की मातृशक्ति के साथ खड़े हैं, देश की नारी शक्ति के साथ खड़े हैं. नरेंद्र मोदी जी का पूरे देश को एक कमिटमेंट है कि कहीं पर भी मातृशक्ति. परंतु कांग्रेस पार्टी जो हम पर आरोप लगाना चाहती है, मैं छोटी सी बात पूछना चाहता, वहां सरकार किसकी है? सरकार कांग्रेस पार्टी की है. फेक वीडियो आपके ध्यान में ही होंगे क्योंकि टाइम पर रिलीज किए गए हैं. और अब तक कार्यवाही कांग्रेस पार्टी ने क्यों नहीं की? कार्यवाही हमने नहीं करनी है, ये लॉ एंड ऑर्डर का इश्यू, स्टेट का इश्यू है. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.